ಶುಭೋದಯ, ನಮಸ್ಕಾರ ಸ್ನೇಹಿತರೆ. ಈ ದಿನದ ರಾಶಿ ಫಲಗಳು ಮೇಷರಾಶಿ. ಸತ್ಯ ಹೇಳೋದ್ರಿಂದ ಕ್ಷಣಿಕವಾಗಿ ನೋವಾದ್ರೂ ಮುಂದೆ ಅದರಿಂದ ಒಳ್ಳೆ ಪ್ರತಿಫಲ ಸಿಗುತ್ತದೆ, ಧೈರ್ಯ ಹೆಚ್ಚಾಗುತ್ತೆ. ವೃಷಭ ರಾಶಿಯವರಿಗೆ ಇಂದು ನೀವು ಮಾಡಿದ ತಪ್ಪಿನಿಂದಾಗಿ ಮನೆ ಮುಂದೆ ತೊಂದರೆಗೆ ಆಗುವ ಸಾಧ್ಯತೆಗಳಿವೆ, ಪದೋನ್ನತಿ ಸಿಗುತ್ತದೆ, ಹೊಸ ವಸ್ತುಗಳನ್ನು ಕೊಂಡುಕೊಳ್ಳಲಿದ್ದೀರಿ. ಇನ್ನು ಮಿಥುನ ರಾಶಿ, ಅಪರಿಚಿತರಿಂದ ಅಂತರ ಕಾಯ್ದುಕೊಳ್ಳಿ, ನಿಮ್ಮ ಶಕ್ತಿಯನ್ನು ಅರಿತುಕೊಂಡು ಅದಕ್ಕೆ ತಕ್ಕಂತೆ ಲೆಕ್ಕಾಚಾರಗಳನ್ನು ಹಾಕಿಕೊಳ್ಳಿ, ಶುಭ ಫಲ ಇದೆ. ಕಟಕ ರಾಶಿ, ತಪ್ಪನ್ನು ಹುಡುಕುತ್ತಾ ಹೋದರೆ ಮನಸ್ಸು ಕೆಡಲಿದೆ, ಇರುವುದರಲ್ಲಿ ಸಂತೋಷವನ್ನು ಹುಡುಕಿಕೊಳ್ಳಿ, ಅತಿಯಾದ ಆಸೆ ಬೇಡ. ಸಿಂಹ ರಾಶಿ, ಅಸಮಾಧಾನ ದಿನ ಇರುತ್ತೆ, ಮಾನಸಿಕವಾಗಿ ಕುಗ್ಗುವ ಸಾಧ್ಯತೆ ಇದೆ, ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥಿಸಿಕೊಳ್ಳಿ. ಇನ್ನು ಕನ್ಯಾ ರಾಶಿ, ಆರೋಗ್ಯದಲ್ಲಿ ವ್ಯತ್ಯಾಸವಾಗಲಿದೆ, ಗಂಭೀರ ತೊಂದರೆಗೆ ಒಳಪಡುವ ಸಾಧ್ಯತೆಗಳಿರುತ್ತವೆ, ಸಂಗಾತಿಯ ಸಹಕಾರ ಪಡೆದುಕೊಳ್ಳಿ, ಚಂದ್ರನ ಉಪಾಸನೆ ಮಾಡಿ. ತುಲಾ ರಾಶಿ, ಸ್ತ್ರೀಯರೊಂದಿಗೆ ಮಾತನಾಡುವಾಗ ಎಚ್ಚರ ಇರಲಿ, ವಾಗ್ವಿವಾದ ಘರ್ಷಣೆಗೆ ಒಳಗಾಗುವ ಸಂದರ್ಭ ಬರಬಹುದು, ದುರ್ಗಾ ದೇವಸ್ಥಾನದಲ್ಲಿ ದೀಪ ನಮಸ್ಕಾರ ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ, ಲಾಭ ಸಮೃದ್ಧವಾಗಿದೆ, ಹಣ ಸಮೃದ್ಧಿ, ವಸ್ತ್ರ ದ್ರವ್ಯ ವ್ಯಾಪಾರಿಗಳಿಗೆ ಉತ್ತಮ ವ್ಯಾಪಾರ, ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ಧನುಸ್ ರಾಶಿ, ಅಸಮಾಧಾನ ದಿನ, ಮಾನಸಿಕವಾಗಿ ಕುಗ್ಗುವಂತಹ ಸಾಧ್ಯತೆ ಇದೆ, ಅನ್ನಪೂರ್ಣೇಶ್ವರಿಯನ್ನ ಪ್ರಾರ್ಥಿಸಿಕೊಳ್ಳಿ. ಧನುಸ್ ರಾಶಿ, ಸಂಗಾತಿಯಿಂದ ಸಹಕಾರ, ಕೊಂಚ ದೇಹದ ಆಯಾಸ ಆಗಲಿದೆ, ಗುರು ಪ್ರಾರ್ಥನೆ ಮಾಡಿಕೊಳ್ಳಿ. ಮಕರ ರಾಶಿ, ಸ್ತ್ರೀಯರಿಗೆ ಕೆಲಸದಲ್ಲಿ ಮೇಲುಗೈ, ಕೊಂಚ ಮಟ್ಟಿಗೆ ದಾಂಪತ್ಯದಲ್ಲಿ ವ್ಯತ್ಯಾಸ, ಮಿತ್ರರ ಸಂಘರ್ಷ, ಲಕ್ಷ್ಮಿ ಹೃದಯ ಪಡಿಸಿಕೊಳ್ಳಿ. ಕುಂಭ ರಾಶಿ, ನಷ್ಟ ಸಂಭವ, ಎಡವಿ ಬೀಳುವ ಸಾಧ್ಯತೆ ಇದೆ, ಎಚ್ಚರವಾಗಿರಿ, ಅಮ್ಮನವರನ್ನ ಪ್ರಾರ್ಥಿಸಿಕೊಂಡ್ರೆ ಒಳ್ಳೆಯದಾಗುತ್ತೆ. ಇನ್ನು ಕೊನೆಯದಾಗಿ ಮೀನ ರಾಶಿ, ಅನುಕೂಲ ದಿನ, ಕೃಷಿಕರಿಗೆ ಅನುಕೂಲ ವಾತಾವರಣ ಇದೆ, ಮಕ್ಕಳಿಂದ ವ್ಯಥೆ, ಗುರು ಪ್ರಾರ್ಥನೆ ಮಾಡಿಕೊಳ್ಳಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.